ಬೊಂಬೆನಾಡು ಚನ್ನಪಟ್ಟಣದಲ್ಲಿ ಗುದ್ದಲಿ ಪೂಜೆ ಗದ್ದಲ ನಡೆದಿದೆ ಸೈನಿಕನ ವಿರುದ್ಧ ನಿನ್ನೆ ಅಪ್ಪ ಇವತ್ತು ಮಗ ಸಮರ ಸಾರಿದ್ದಾರೆ ಯೋಗೇಶ್ವರ್ ವಿರುದ್ಧ ಪೊಲೀಸರ ಮೇಲೆಯೇ ಈಗ ನಿಖಿಲ್ ಕುಮಾರ್ ಸ್ವಾಮಿ ಗರಂ ಆಗಿದ್ದಾರೆ ನಿನ್ನೆ ಗುದ್ದಲಿ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಗಲಾಟೆ ಆಗಿತ್ತು ಜೆಡಿಎಸ್ ಹಾಗೆ ಬಿಜೆಪಿ ಕಾರ್ಯಕರ್ತರ ನಡುವೆ ಈಗ ಯೋಗೇಶ್ವರ್ ಹಾಗೆ ಪೊಲೀಸರ ಮೇಲೆಯೇ ನಿಖಿಲ್ ಕುಮಾರ್ ಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚನ್ನಪಟ್ಟಣದಲ್ಲಿ ನಡೆದ ಗಲಾಟೆ ಪ್ರಕರಣ ಸಂಬಂಧಪಟ್ಟಾಗಿ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಾಗಿದೆ ಡಿವೈಎಸ್ಪಿ ಭೇಟಿ ಮಾಡಿದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿ ಘಟನೆಗೆ ಕಾರಣ ಏನು ಅಂತ ನಿಖಿಲ್ ಪ್ರಶ್ನೆ ಕೇಳಿದ್ದಾರೆ ನಮ್ಮ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಯಾಕ್ ಮಾಡಿದ್ರಿ ನಿಮ್ಮ ಎಸ್ಪಿ ನಡೆ ಸರಿಯಿಲ್ಲ ಅಂತ ನಿಖಿಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಾರದರ್ಶಕವಾಗಿ ತಾರತಮ್ಯ ಮಾಡಿದ್ರೆ ಈ ನಮ್ಮ ಮೇಲೆ ಯಾವ ರೀತಿ ನೀವು ಎಫ್ಐಆರ್ ಹಾಕಿದ್ದೀರಿ ಈ ಇನ್ಸಿಡೆಂಟ್ ಆಗ್ಲಿಕ್ಕೆ ಕಾರಣಕ್ಕೆ ಆಗಿದ್ದಾರೆ ಅವ್ರಿಗೆ ಎಫ್ಐಆರ್ ಇಲ್ಲ ಅಂದ್ರೆ ಇದು ನಿಮಗೆ ಬಿಡ್ಬಿಡಿ ರಂಪಟ ಬೇಕಾದ್ರೆ ತಾಲೂಕಲ್ಲಿ ಏನ್ ಗೊತ್ತಾ ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟ್ ಗೆ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಗದ್ದಲ ಗದ್ದಲದ ಬಗ್ಗೆ ರಾಜಕಾರಣಿಗಳದ್ದು ಜೋರ್ ಫೈಟ್ ನಡೆದಿದೆ ಪೊಲೀಸ್ ಅವರನ್ನು ಕೂಡ ನಾನು ನೇರವಾಗಿ ಈ ಪ್ರಕರಣದಲ್ಲಿ ಅವರು ಉತ್ತರ ಕೊಡಬೇಕಾಗುತ್ತದೆ ಎಸ್ಪೆಷಲಿ ಎಸ್ಪಿ ಯಾರು ಯಾರ ಮೇಲೆ ಬೇಕಾದರೂ ಈ ವ್ಯವಸ್ಥೆಯಲ್ಲಿ ಕಂಪ್ಲೇಂಟ್ ಕೊಡಬಹುದು ಆ ಕಂಪ್ಲೇಂಟ್ ಅನ್ನು ಸತ್ಯ ಅಸತ್ಯತನ ಪರಿಶೀಲನೆ ಮಾಡತಕ್ಕಂತದ್ದು ಇಲಾಖೆಯದೆ ಅವರು ತೀರ್ಮಾನ ಮಾಡ್ತಾರೆ ಅವರು ಇವತ್ತು ಏನು ಬೇಕಾದರೂ ಹೇಳಬಹುದು ನಾವು ಯಾವತ್ತಿಗೂ ಕೂಡ ನಮ್ಮ ಚನ್ನಪಟ್ಟಣ ತಾಲೂಕಿನ ಅಭಿವೃದ್ಧಿ ವಿಚಾರವಾಗಿ ರಾಜಕಾರಣ ಮಾಡಿದವರಲ್ಲ ಹಂಗಾಗಿ ಅವರು ಬಹಳ ವಿಚಲಿತರಾಗಿ ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಅನ್ಸುತ್ತೆ ಕಲಾವಿದರ ಕೂಟದಿಂದ ಏನು ಇವತ್ತು ನಾಮಿನೇಟೆಡ್ ಎಂಎಲ್ಸಿ ಆಗಿದ್ದಾರೆ ಯಾ ಕೋಟಾ ಯಾವ್ದಾರು ಆಗಿರಲಿ ರೀ ಅಲ್ಲ ಕಲಾವಿದರು ಕೋಟಾ ಹೌದು ನಾನು ಒಬ್ಬ ಕಲಾವಿದ ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ ನಮ್ಮ ತಾಲೂಕಿನ ಜನತೆಗೆ ಒಳ್ಳೇದಾಗುತ್ತೆ ಅಂದಾಗ ಯಾವುದೇ ಕಾರಣಕ್ಕೂ ನಾವು ಯಾವತ್ತೂ ವಿರೋಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಕಲ್ಲೆಸಿದ್ರು ಯಾರ ಕೈಲಿ ಕಲ್ಲಿತ್ತು ಅವ್ರ ಉದ್ದೇಶ ಏನಿತ್ತು ಕಾರು ಮೇಲೆ ಕಲ್ಲೆಸಿರಲಿಲ್ಲ ಅವ್ರು ನನ್ನ ಮೇಲೆ ಕಲ್ಲೆಸಿದ್ರು ಅದು ಕಾರು ಬೀಳ್ತ ಅಷ್ಟೇ ಅದಕ್ಕೆ ಉತ್ತರ ಯಾರು ಕೊಡಬೇಕು ಎಫ್ಐಆರ್ ಹಂಗಾದ್ರೆ ಸಿಪಿ ಯೋಗೀಶ್ವರ್ ಆ್ಯಂಡ್ ಅವರ ಬೆಂಬಲಿಗರ ಮೇಲೂ ಕೂಡ ಆಗ್ಬೇಕಲ್ವೇ ಇನ್ನೊಂದು ಹೇಳದೇನಂದ್ರೆ ನಿಖಿಲ್ ಕುಮಾರ್ ಸ್ವಾಮಿಗೂ ಈ ಘಟನೆಗೂ ಸಂಬಂಧ ಇಲ್ಲ ನಮಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಬೇಡ ಆ ಒಂದು ಗೂಂಡಾ ಸಂಸ್ಕೃತಿಯ ಪ್ರದರ್ಶನ ಆದಾಗ ನಾವು ಪೊಲೀಸರನ್ನ ಮೊರೆ ಹೋಗ್ತೀವಿ ಇಲ್ಲಿ ನನ್ನನ್ನ ಹಿಡಿದು ಕಟ್ಟಾಕ್ಲಿಕ್ಕೆ ಇವ್ರು ಯಾರ ಕೈಲೂ ಸಾಧ್ಯ ಇಲ್ಲ ಜೆಡಿಎಸ್ ಅನ್ನ ಬಿಟ್ಟು ಬಿಜೆಪಿಗೆ ಬರ್ತಾ ಇರೋದು ಅವರಿಗೆ ನುಂಗಲಾರದ ತುತ್ತಾಗಿದೆ ಹಂಗಾಗಿ ಅವರು ಬಹಳ ವಿಚಲಿತರಾಗಿ ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಅನ್ಸುತ್ತೆ ನನ್ನ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಸ್ವಾಭಿಮಾನಿಗಳು ಅವ್ರ ಅಭಿವೃದ್ಧಿನ ಜನ ಮೆಚ್ಕೊಂಡಿದ್ರೆ ಅವರೇ ಪುನಃ ಪುನರಾಯ್ಕೆ ಆಗ್ತಾರೆ ಅದರಲ್ಲೇನು ಮೈತ್ರಿ ಸರ್ಕಾರ ತೆಗಿಬೇಕಾದ್ರೆ ಈ ಮನುಷ್ಯನ ಪಾತ್ರ ಏನು ಯಾವ್ಯಾವ ಪಾಪಧರಣ ತಂದ್ರಲ್ಲಿ ಅದೆಲ್ಲ ಈಗ ಚರ್ಚೆ ಮಾಡಕ್ ಹೋಗಲ್ಲ ಮೇಜರ್ ಎಕ್ಸಾಮಿನೇಷನ್ ಬರುತ್ತೆ ಮೇ ತಿಂಗಳಲ್ಲಿ ಆಮೇಲೆ ರಿಸಲ್ಟ್ ಬಂದೇ ಬರುತ್ತಲ್ಲ ಜನ ತಾನೇ ತೀರ್ಪು ಕೊಡೋರು ಇವತ್ತು ಪಾಪ 50 ಕೋಟಿ ದುಡ್ಡು ಕೊಟ್ಟಿದ್ರು ಈಗಿನ ಮುಖ್ಯಮಂತ್ರಿ ಅದು ಕುಮಾರಸ್ವಾಮಿನ ಎದುರಿಸಬೇಕು ಅಂತ ಕೊಟ್ಟಿರೋ ದುಡ್ಡು ಅದು ಮನೆ ಮನೆಗೂ ಕಾವೇರಿ ನದಿ ನೀರನ್ನು ಕೊಡ್ತಾ ಇರುವಂತ ಜಿಲ್ಲೆ ಆಗಿರುವಂಥದ್ದು ರಾಮನಗರ ಚನ್ನಪಟ್ಟಣದಲ್ಲಿ ಇರಲಿ ರಾಮನಗರದಲ್ಲಿರಲಿ ಮಾಗಡಿಯಲ್ಲಿರಲಿ ಕನಕಪುರದಲ್ಲಿರಲಿ ನನ್ನ ಕಾರ್ಯಕರ್ತರು ಇನ್ನು ಹೋರಾಟ ಮಾಡ್ತಕ್ಕಂಥ ನೈತಿಕ ಶಕ್ತಿ ಇಟ್ಕೊಂಡಿದ್ದಾರೆ ನನ್ನ ಕಾರ್ಯಕರ್ತರನ್ನ ಕೆರಳಿಸ್ತಕ್ಕಂಥ ಕೆಲಸ ಮಾಡಬೇಡಿ ಈ ಕಾರ್ಯಕ್ರಮವನ್ನು ಹೇಗಾರು ಮಾಡಿ ತಡಿಬೇಕು ಕಾರ್ಯಕ್ರಮ ನಡಿಬಾರದು ಅನ್ನೋಂಥದ್ದು ಅವ್ರ ಉದ್ದೇಶ ಆಗಿತ್ತು ಏನಾರು ಅಭಿವೃದ್ಧಿ ಕಾರ್ಯಕ್ರಮ ಆದರೆ ಅದನ್ನು ತಡೆಯುವಂಥದ್ದು ಏನಿದೆ ಅವ್ರು ಕೇಳಿದ ಎಲ್ಲ ಸಹಕಾರ ಕೊಟ್ಟಿದ್ದೆ ಅವ್ರು ಕೇಳಿದ ಗ್ರಾಂಟ್ ಎಲ್ಲ ಕೊಟ್ಟಿದ್ದೀವಿ ನಮ್ಮ ಸರ್ಕಾರದಲ್ಲಿ ಯಾವ ತಾರತಮ್ಯವನ್ನು ಮಾಡದೆ ಅವರ ಬಯಸಿದ ಎಲ್ಲ ಸಹಕಾರವನ್ನು ಕೊಟ್ಟಿದ್ದೀವಿ ಯಾವ ಥರ ನಾವು ತೊಂದರೆ ಕೊಟ್ಟಿದ್ದೀವ ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ಇಲ್ಲದೆ ಯಾವ್ದಾದ್ರು ಕಾರ್ಯಕ್ರಮ ಮಾಡಬಾರ್ದು ನಿರ್ಬಂಧನೆ ಮಾಡಿದ್ದೀನಿ ಟಾರ್ಗೆಟ್ ಯಾರು ಯಾರನ್ನೂ ಮಾಡ್ತಾ ಇಲ್ಲ ಇಲ್ಲಿ ಕಾಟ ಅಂದರೆ ಅವರು ಸಹಿಸ್ಕೊಳ್ಳೋಕ್ಕಾಗಲ್ಲ ಸಹಿಸ್ಕೋಬೇಕು ರಾಜಕೀಯದಲ್ಲಿ ಚುನಾವಣೆನೇ ಬೇರೆ ಅಭಿವೃದ್ಧಿ ಸಂದರ್ಭನೇ ಬೇರೆ ಮೊನ್ನೆ BMSನ ಒಂದು ಹಗರಣ ಏನು ನಡೆದಿದೆಯಲ್ಲ ಆ ವಿಚಾರವಾಗಿ ಅಧಿವೇಶನದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರೇನು ಚರ್ಚೆ ಮಾಡಿದ್ರಲ್ಲ ತನಿಖೆ ಮಾಡಿಸ್ತಾರ ಧೈರ್ಯ ಇದೆಯಾ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವೆಂಕಟೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೆಂಕಟೇಶ್ ಅಭಿವೃದ್ಧಿಗಾಗಿ ಹಣ ತಂದಿದ್ದಾರೆ ಗುದ್ದಲಿ ಪೂಜೆ ಮಾಡೋ ಸಂದರ್ಭದಲ್ಲಿ ದೊಡ್ಡ ಗಲಾಟೆ ಆಯಿತು ಆರೋಪ ಪ್ರತ್ಯಾರೋಪ ಕಲ್ಲೆಸ್ತಿದ್ದು ಮೊಟ್ಟೆ ಎಸ್ತಿದ್ದು ಎಲ್ಲದೂ ಆಯಿತು ಆದರೆ ಅಲ್ಲಿ ಆ ಘಟನೆಯನ್ನು ನಿನ್ನೆಗೆ ಬಿಟ್ಟು ಅಭಿವೃದ್ಧಿ ಕಡೆಗೆ ಗಮನ ಹರಿಸಬೇಕಾದಂಥ ನಾಯಕರು ಇವತ್ತು ಕೂಡ ಅದೇ ರೀತಿಯಾದಂಥ ಮಾತಿನ ಸಮರ ಮುಂದುವರೆಸಿದ್ದಾರೆ ಸೊ ಇವತ್ತಿನ ಡೆವಲಪ್ಮೆಂಟ್ಸ್ ಏನೇನು ಏನೇನಾಯಿತು ಸೌಮ್ಯ ಏನಂದ್ರೆ ಇವತ್ತು ಚನ್ನಪಟ್ಟಣದ ಡಿವೈಎಸ್ಪಿ ಕಚೇರಿಗೆ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿಯನ್ನ ಕೊಟ್ಟು ಡಿವೈಎಸ್ಪಿ ಜೊತೆಗೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ಮಾಡಿದ್ರು ಅಂದ್ರೆ ಕಳೆದ ದಿನ ನಡೆದಂತ ಬೆಳವಣಿಗೆಯಿಂದಾಗಿ ಜೆಡಿಎಸ್ ಪಕ್ಷದ 14 ಜನ ಕಾರ್ಯಕರ್ತರಿಗೆ
ಒಂದು ಎಫ್ಐಆರ್ ಅನ್ನ ಹಾಕಿದ್ರೆ, ಅವರ ಮೇಲೆ ದೂರನ್ನ ದಾಖಲು ಮಾಡಿದರೆ, ಈ ವಿಚಾರವಾಗಿ ನಮಗೆ ಅನ್ಯಾಯ ಆಗಿದೆ ಅಂದ್ರೆ ತಾರತಮ್ಯ ಮಾಡಲಾಗ್ತಾ ಇದೆ ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ನೇರವಾಗಿ ರಾಮನಗರ ಎಸ್ ಪಿ ಏನು ಸಂತೋಷ್ ಬಾಬು ಇದಾರೆ ಇವರ ವಿರುದ್ಧ ಒಂದು ವಾಗ್ದಾಳಿಯನ್ನ ನಡೆಸಿದ್ರು. ಹಾಗೆ ಈ ಒಂದು ಕೇಸ್ ಅನ್ನ ದಾಖಲು ಮಾಡೋದಾದ್ರೆ ಸಿಪಿ ಯೋಗೇಶ್ವರ್ ಅವರ ಬೆಂಬಲಿಗರ ಮೇಲೆ, ಹಾಗೆ ಯೋಗೇಶ್ವರ್ ಅವರ ಮೇಲೆ ಒಂದು ಕೇಸ್ ಅನ್ನ ದಾಖಲು ಮಾಡಿ ಆಗ ನೀವು ಕಾನೂನನ್ನ ಸರಿಯಾಗಿ ಪಾಲಿಸದಂತೆ ಆಗ್ತದೆ ಎನ್ನುವಂತ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಆದ್ರೆ ಇದಕ್ಕೆ ಪ್ರತಿಯಾಗಿ ಡಿವೈಎಸ್ಪಿ ಏನು ಓಂ ಪ್ರಕಾಶ್ ಅವರಿದ್ದಾರೆ, ಅವರು ಈ ವಿಚಾರವಾಗಿ ಮಾತನಾಡಿದಂತ ಸಂದರ್ಭದಲ್ಲಿ ನಾವು ಅಲ್ಲಿ ಆಗ್ತಾ ಇದ್ದಂತ ಗಲಾಟೆಯನ್ನ ತಪ್ಪಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ, ಬೇರೆ ಏನು ರೀತಿಯಾಗಿ ಕಾನೂನು ಒಂದು ಸುವ್ಯವಸ್ಥೆಯನ್ನ ಹಾಳು ಮಾಡಿಲ್ಲ ಎನ್ನುವಂತ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು ಸೌಮ್ಯ. ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.